ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು? ನೀವು ತುಂಬಾ ಅದೃಷ್ಟವಂತರು. ಯಾಕೆ? ನನಗೆ ನೀವು ಇಷ್ಟ ಆಗಿದಿರಲ್ಲ ಅದಕ್ಕೆ. ನನ್ನ ಅಂದ ನೋಡಿ, ಅಂತಸ್ತ ನೋಡಿ, ನಿಮಗಿಂತ ಹೆಚ್ಚಾಗಿ ಓದಿರೋರು, ಶ್ರೀಮಂತರು, ಅಂದವಾಗಿರೋರು ನನಗೆ ಬಲೆ ಬೀಸಕ್ಕೆ ನೋಡಿದ್ರು. ಅವರು ಯಾರನ್ನು ನಾನು ಇಷ್ಟಪಡಲಿಲ್ಲ. ಬಚ್ ನೀವು ನನಗೆ ಇಷ್ಟ ಆದ್ರಿ. ಅಂದ ಮೇಲೆ ನೀವು ಅದೃಷ್ಟವಂತರು ತಾನೆ? ಅದೇನು ಗೊತ್ತಿಲ್ಲ, ಮೊದಲನೇ ಸಲ ನಿಮ್ಮ ದಿಕ್ಕೆ ಹೊಡೆದಾಗ ನಿಮ್ಮ ಮಾತು ಇಷ್ಟ ಆಯ್ತು. ಎರಡನೇ ಸಲ ನೀವು ನನ್ನನ್ನು ಕಾಪಾಡಿದಾಗ ನಿಮ್ಮ ಅನುಕಂಪ ಇಷ್ಟ ಆಯ್ತು. ಮೂರನೇ ಸಲ ಸ್ಟೇಜ್ ಮೇಲೆ ನೂರಾರು ಜನಗಳ ಮಧ್ಯೆ ನನ್ನ ಕೆನ್ನೆಗೆ ಹೊಡೆದಾಗ ನಿಮ್ಮ ಧೈರ್ಯ ಇಷ್ಟ ಆಯ್ತು. ನಾಲ್ಕನೇ ಸಲ ಅದೇ ಸ್ಟೇಜ್ ಮೇಲೆ ನೀವು ನನಗೆ ಕೊಟ್ಟ ಅಡ್ವೈಸ್ ಬಹಳ ಇಷ್ಟ ಆಯ್ತು. ಐದನೇ ಸಲ ಹೆಣ್ಣಿಗೆ ಮರ್ಯಾದೆ ಕೊಡೋ ನಿಮ್ಮ ಕ್ಯಾರೆಕ್ಟರ್ ಅಂತೂ ತುಂಬಾ ತುಂಬಾ ಇಷ್ಟ ಆಯ್ತು. ಟೋಟಲ್ ಆಗಿ ನಿಮ್ಮ ಐದು ಮುಖನೂ ಇಷ್ಟ ಆಯ್ತು. ನಾನು ಇಷ್ಟಪಡೋ ಹಾಗೇನೇ ಇದ್ದೀರಾ. ಐ ವಾಂಟ್ ಎವ್ರಿಥಿಂಗ್ ಬೆಸ್ಟ್ ಇನ್ ಮೈ ಲೈಫ್. ನನ್ನ ಡ್ರೆಸ್ಸು, ಕಾರು, ಬಂಗ್ಲೆ, ಬೆಡ್ರೂಮು ಅಷ್ಟೇ ಅಲ್ಲ, ನಮ್ಮನೇಲಿರೋ ನಾಯಿಯಿಂದ ಹಿಡಿದು ನಾನು ಮದುವೆ ಆಗೋ ಗಂಡನವರೆಗೂ ಐ ವಾಂಟ್ ಎವ್ರಿಥಿಂಗ್ ಬೆಸ್ಟ್ ಇನ್ ಮೈ ಲೈಫ್. ಯು ಆರ್ ದ ಬೆಸ್ಟ್. ನಿಮ್ಮಂತ ಗಂಡಸನ್ನ ಮದುವೆ ಮಾಡಿಕೊಂಡು ನಾನು ಓಡಾಡೋ ಸೊಸೈಟಿ, ನನ್ನ ಫ್ರೆಂಡ್ಸ್ಗಳ ಮುಂದೆ ನಿಮ್ಮನ್ನ ನಿಲ್ಲಿಸಬೇಕು ಅಂತ ನಾನು ಆಸೆ ಪಡ್ತೀನಿ. ಮದುವೆ ಡೇಟ್ನ ಫಿಕ್ಸ್ ಮಾಡೋಕೆ ನಾಳೆ ನನ್ನ ಡ್ಯಾಡಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಈ ವಿಷಯ ನಿಮ್ಮ ಮನೆಯವ್ರಿಗೆ ತಿಳಿಸ್ಬಿಡಿ. ಓಕೆ? ಹಾ, ನನಗೆ ಗೊತ್ತು ನೀವು ತುಂಬಾ ನಾಚಿಕೆ ಪಡ್ತಿದ್ದೀರಾ. ಡೋಂಟ್ ವರಿ, ನನ್ನ ಡ್ಯಾಡಿ ಬಂದು ಎಲ್ಲ ಹೇಳ್ತಾರೆ. ಬರ್ಲ? ಬಾಯ್. ಮೇಡಮ್. ಎಸ್. ನೀವು ನಿಮ್ಮ ಬಗ್ಗೆ ಹೇಳಿದ್ರೆ ನನ್ನ ಅಭಿಪ್ರಾಯ ಕೇಳಲೇ ಇಲ್ಲ. ನನಗೆ ನೀವು ಇಷ್ಟ ಇಲ್ಲ. ನೀವೊಬ್ಬ ಗಂಡಸನ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದೀರಾ. ನಾವೊಂದು ಹೆಣ್ಣಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಹೆಣ್ಣು ನೀವಲ್ಲ. ಎಕ್ಸ್ಕ್ಯೂಸ್ ಮೀ, ನೀವು ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀರಾ? ನೋ ನೋ. ನಿಮಗಿನ್ನೂ ಗೊತ್ತಿಲ್ಲ, ಈ ಕೀರ್ತಿ ಅವಸರ ಪಟ್ಟು ಯಾವುದನ್ನು ಇಷ್ಟಪಡಲ್ಲ. ಒಂದ್ ವೇಳೆ ಇಷ್ಟಪಟ್ರೆ ಅದನ್ನ ಪಡೆಯೋವರೆಗೂ ಬಿಡೋಲ್ಲ. ನಾನು ನಿನ್ನನ್ನು ಪಡ್ಕೊಂಡೇ ಪಡ್ಕೋತೀನಿ. ಅಮ್ಮಿ, ನನ್ನ ಐದು ಮುಖ ನೋಡಿದೆ ಅಂದಿಯಲ್ಲ, ನನಗಿನ್ನೂ ಒಂದು ಮುಖ ಇದೆ. ನೋಡಕ್ ಪ್ರಯತ್ನ ಪಡಬೇಡ, ಕಳ್ದೋಗ್ತೀಯ. ಹಿಂದೆ ಗುರು ಮುಂದೆ ಗುರು ನಿಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನ್ನ ದಾರಿಗೆ ಅಡ್ಡ ಬರಬೇಡ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. Ha 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 ha.